ಎಲ್ಲ ಮಷಿನ್ಸೂ ಇಲ್ಲೇ ಸಿಗುತ್ತೆ ಶಕ್ತಿಮಾನ್ಸ್ ಏನೇ ಮಷಿನ್ ಬೇಕಾದರೂ ಕೂಡ ಸರ್ ಇದು ರಿವರ್ಸ್ ಫಾರ್ವರ್ಡ್ ಅಂತಾರೆ ಇದು 56 ಇದೆ ಸರ್ ರೈತರು ತುಂಬೋದು 56 ಇದೆ 16 ಬ್ಲೇಡಿಂದ ರೋಟಾವೇಟರ್ ಈಗ ಸದ್ಯಕ್ಕೆ ಗವರ್ನಮೆಂಟ್ ದಿಂದ ಬಂದಿರೋ ಪ್ರಕಾರ 5 6 7 8 ಫೂಟಿನ ಸಬ್ಸಿಡಿಯಲ್ಲಿ ಬಂದಿದೆ 9 ಫೂಟು ಬಂದಿದೆ ಸಬ್ಸಿಡಿ ಕಟ್ ಆಗಿ ಸರ್ ಇದು ಗೇರ್ ಬಾಕ್ಸ್ ಚಿಕ್ಕದು ಬಂದ್ರೆ 95000 ಇದೆ 155000 ಇದೆ ಸರ್ ಇದು ಅದೆಲ್ಲಾನು ಇಲ್ಲೇ ರಿಫಿಲ್ ಮಾಡ್ಕೊಂಡು ಹೊರಗಡೆ ಡಿಸ್ಪ್ಯಾಚ್ ಮಾಡ್ತೀವಿ ಸರ್ ನಾವು ಮಷಿನ್ಗೆ ಅಲ್ಲಿ 5 ಫೂಟಿನ ತಗೊಂಡ್ರೆ ಸರ್ 105000 ಇದೆ ಸರ್ ಇದು ಎಕರೆಯನ್ನು ಬಿತ್ತನೆ ಮಾಡಬಹುದು ನಾವು आनंतर कड़ी खर्चु एक्सपेंडिचर कड़ी आगे तेन तोटो अड़के गरे मत तेन गरे पुड़ी मोबाइल सर इधर दन मेवन पुड़ी मोबाइल सर इत टाइम हादसे नल्वत होगी हल्ली बतप अरे नल्वत फूट कवर आगे सर इत दाळिंबे आनंतर ऐनादरू द्राक्षिगे ऐनादरू इद्दरे रैतरिगे मेडिकली होरगडे सरियुत्ते ओळगडे सरियुत्ते सर स्टील मेटल इदु बोरन स्टील अल्ली बरोदरिंद रेट बंदबिट्टु 65000 फुल अमौंट इदे सर सद्यक्के सेट्टिंग इदे सर इदरल्ली याव तर नावु भूमियन्नु हिंबोळिबेकु याव तर हत्ति ओयबेकु बत्तु धुल्लन्नु एल्ल पेंडि कट्टि दनगळु मेवुगे अंत अथवा इन्नोंदु एनो बेरे कारणक्कागि सेव माडि इट्कोबहुदु सर इदन्न हाय हेलो नमस्कार तमगेल्लरिगू आन्लैन् डिजिटल् मार्केटिंग् यूट्यूब् हागू फेस्बुक् पेज् गे आत्मीयवाद स्वागत नानु निम्म शशांक् रैत बंधवरे नीवु तमिळ्नल्लि नोडिरुव हागे ಇವತ್ತಿನ ಈ ವಿಡಿಯೋದಲ್ಲಿ ಜಮಕಂಡಿಯಲ್ಲಿ ಬರುವಂತಹ ಶಕ್ತಿಮನ್ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದೀನಿ ಇಲ್ಲಿರುವಂತಹ ಆಲ್ಮೋಸ್ಟ್ 90% ಗಳ ಪ್ರಾಡಕ್ಟ್ ಗಳ ಮೇಲೆ ಒಂದು ಗವರ್ನಮೆಂಟ್ ನಿಂದ ಡೈರೆಕ್ಟ್ ಸಬ್ಸಿಡಿ ಅವೈಲೇಬಲ್ ಇದೆ ಸೋ ಇದರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನ ಶೇರ್ ಮಾಡಲು ಇವಾಗ ನಮ್ಮ ಜೊತೆ ಇದ್ದಾರೆ ಮಿಸ್ಟರ್ ದಾನೇಶ್ ಅವರು ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಹೇಗಿದ್ದೀರಾ ಸರ್ ಸರ್ ಆರಾಮ ಸರ್ ನೀವು ಆರಾಮಲ್ಲ ಸರ್ ನಾವು ಕೂಡ ಚೆನ್ನಾಗಿದೆ ಸರ್ ಸೋ ಆಲ್ರೆಡಿ 1 ವರ್ಷಗಳ ಹಿಂದೆ ನಾವು ಮಾಡಿದ್ವಿ ಅವಾಗ ಕೆಲವೊಂದು ಪ್ರಾಡಕ್ಟ್ ಮೇಲೆ ಸಬ್ಸಿಡಿ ಅವೈಲೇಬಲ್ ಇತ್ತು ಕೆಲವೊಂದರ ಮೇಲೆ ಇರಲಿಲ್ಲ ಸೋ ಇವಾಗ ಮತ್ತೆ ನೀವು ಕರೆಸ್ಕೊಂಡಿರಿ ನಮ್ಮನ್ನ ಸಬ್ಸಿಡಿ ಇದೆ ಅಂತ ಹೇಳಿ ಸೋ ಸಬ್ಸಿಡಿ ನೋಡೋದಾದ್ರೆ ಯಾವೆಲ್ಲ ಪ್ರಾಡಕ್ಟ್ ಮೇಲೆ ಇದೆ ಸರ್ ಎಲ್ಲ ಮಾಡೆಲ್ಸ್ ಮೇಲೆ ರೂಟಾ ಸಬ್ಸಿಡಿ ಅವೈಲೇಬಲ್ ಇದೆ ಸರ್ ಸದ್ಯಕ್ಕೆ ಕಂಪ್ಲೀಟ್ ಆದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತಾ ಇದೀನಿ ಆ ಕಾರಣದಿಂದನೇ ಈ ವಿಡಿಯೋನ ಸ್ಟಿಲ್ ಎಂಡ್ ತನಕ ನೋಡಿ ಹಾಗೆ ನಮ್ಮ ಪ್ರಯತ್ನ ನಿಮಗೆ ಇಷ್ಟದಲ್ಲಿ ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಇನ್ನು 10 ಹಲವು ರೈತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಸ್ಟಾರ್ಟ್ ಇದು ಫರ್ಮ್ ಬಂದ್ಬಿಟ್ಟು ಶಿವಲಿಂಗೇಶ್ವರ ಎಂಟರ್ಪ್ರೈಸಸ್ ಅಂತ ಶಕ್ತಿಮಾನ್ ರೋಟಾವೇಟರ್ ಶಕ್ತಿಮಾನ್ ಸೇನೆ ಸ್ಪೇರ್ ಪಾರ್ಟ್ಸ್ ಎಲ್ಲ ಶಕ್ತಿಮಾನ್ ಬ್ರ್ಯಾಂಡ್ ಏನಿದೆ ಅಲ್ಲ ಎಲ್ಲ ಜಮಕಂಡಿಯಲ್ಲಿ ಸಿಗುತ್ತೆ ಸರ್ ಇದು ಒಂದು ಆಫೀಸ್ ಬಂದ್ಬಿಟ್ಟು ಕುಡ್ಚಿ ರೋಡ್ ಸರ್ APMC 2 ನಿಯರ್ ಸಿಟಿ ಪೊಲೀಸ್ ಸ್ಟೇಷನ್ ಎದುರಿಗೆ ನಮ್ಮ ಆಫೀಸ್ ಇದೆ ಮತ್ತೆ ಸ್ಟಾಕ್ ಪಾಯಿಂಟ್ ಬಂದ್ಬಿಟ್ಟು ಮುತ್ತೂರು ಮೈಗೂರು ರೋಡ್ಗೆ ನಮ್ಮದು ಗೋಡೌನ್ ಇದೆ ಸರ್ ಎಲ್ಲ ಮಷಿನ್ಸ್ ಇಲ್ಲೇ ಸಿಗುತ್ತೆ ಶಕ್ತಿಮಾನ್ ಸೇನೆ ಮಷಿನ್ ಬೇಕಾದರೂ ಕೂಡ ಇಲ್ಲಿ ಸಿಗುತ್ತೆ ಸ್ಪೇರ್ ಪಾರ್ಟ್ಸ್ ಬೇಕಾದರೆ ಕುಡ್ಚಿ ರೋಡ್ಗೆ ನಮ್ಮ ಆಫೀಸ್ ಇದೆ ಅಲ್ಲ ಅಲ್ಲಿ ಸಿಗುತ್ತೆ ಸರ್ ಅದು ಸ್ಪೇರ್ ಪಾರ್ಟ್ಸ್ ಶಕ್ತಿಮಾನ್ ಅಲ್ಲಿ ಸರ್ ಬಂದ್ಬಿಟ್ಟು ಲ್ಯಾಂಡ್ ಪ್ರಿಪರೇಷನ್ ಹಿಡ್ಕೊಂಡು ಪೂರ್ತಿ ರಾಶಿ ಆಗಿ ರಾಶಿ ಆದ ನಂತರ ವೇಸ್ಟ್ ಹೊಲದೊಳಗಡೆ ಏನು ಬಿದ್ದಿರ್ತೈತೆ ಅಲ್ರಿ ಅದನ್ನೆಲ್ಲ ಯೂಸ್ ಮಾಡುವವರೆಗೂ ಶಕ್ತಿಮಾನ್ ಅಲ್ಲಿ ಮಷಿನ್ಸ್ ಬರುತ್ತೆ ಶಕ್ತಿಮಾನ್ ಅಲ್ಲಿ ಎಲ್ಲ ಮಷಿನ್ಸ್ ಸಬ್ಸಿಡಿಯಲ್ಲಿ ಅವೈಲೇಬಲ್ ಇದೆ ಅದಕ್ಕೆ ಪ್ರತಿಯೊಂದಕ್ಕೂ ಫಾರ್ಮರ್ ಷೇರು ಗೌರ್ಮೆಂಟ್ ಷೇರು ಮತ್ತು MRP ಅಂತ ಇರುತ್ತೆ ಫಾರ್ಮರ್ ಷೇರ್ ಏನಿರುತ್ತೆ ಅಲ್ರಿ ಪ್ರೊಸೀಜರ್ ಪ್ರಕಾರ ಕೃಷಿ ಇಲಾಖೆ ನಿಯಮಾನುಸಾರ ಅದೇನು ಮಾಡ್ಸ್ಕೊಂಡ್ಬರ್ತಾರಲ್ರಿ ಅದು ಫಾರ್ಮರ್ ಷೇರ್ ಇರುತ್ತೆ ಸರ್ ರೈತರಿಗೆ ಕಟ್ಟಲಿಕ್ಕೆ ಸರ್ ಇದು ರಿವರ್ಸ್ ಫಾರ್ವರ್ಡ್ ಅಂತಾರೆ ಇದು ರಿವರ್ಸ್ ಫಾರ್ವರ್ಡ್ ಎದಕ್ಕೆ ಯೂಸ್ ಮಾಡ್ತಾರೆ ಈ ಕಬ್ಬಿನ 4 ಫೂಟ್ ಸಾಲಲ್ಲಿ ಮಣ್ಣು ಕೆಲವು ಈಗ ಎಲ್ಲ ಟ್ರ್ಯಾಕ್ಟರ್ ಇವು ಎದುಗಳು ಕಡಿಮೆ ಆಗಿದೆ ಸರ್ ಎದ್ ಕಡಿಮೆ ಆದ ಕಾರಣ ಏನು ಮಾಡ್ತಿದ್ದಾರೆ ರೈತರು ಟ್ರ್ಯಾಕ್ಟರ್ ಮೂರೇ ಹೋಗ್ತಿದ್ದಾರೆ ಟ್ರ್ಯಾಕ್ಟರ್ ತಗೊಂಡ್ಬಂದು ಟ್ರ್ಯಾಕ್ಟರ್ ತಂದಾಗ ಅದಕ್ಕೆ ರೋಟಾವೇಟರ್ ಮಾಡಬೇಕು ವಿತ್ ಬೋದ್ ಮಾಡಬೇಕು ಅಂತ ಟೈಮ್ದಲ್ಲಿ ಮೊದಲೇ ಏನು ಮಾಡ್ತಿದ್ರು ರೇಜೆ ಹಾಕ್ತಿದ್ರು ಇವಾಗ ಈ ಮಷಿನ್ ಬಂದಿದೆ ರಿವರ್ಸ್ ಫಾರ್ವರ್ಡ್ ಅಂತ ಏನು ಬಂದಿದೆ ಅಲ್ಲ ಇದು ಇದು ಈ ಮಷಿನ್ ನೀವು ಹೊಡೆಯೋದ್ರಿಂದ ಏನಿದೆ ಒಂದು ಸೈಡಲ್ಲಿ ರೋಟಾವೇಟರ್ ಹೊಡೆಯುತ್ತೆ ಸರ್ ಇದು ಇನ್ನೊಂದು ಸೈಡಲ್ಲಿ ಹೊಡೆದ್ರೆ ಬೋದಿಗೆ ಮಣ್ಣುಗಿದೆ ಸರ್ ಎರಡು ಸೈಡಿಗೆ ಮಣ್ಣುಗಿದೆ ಸರ್ ಇದು ಇದರಲ್ಲಿ ಎರಡು ಮಾಡಲ್ ಬರುತ್ತೆ ಸರ್ ಇದು ಒಂದು 18 ಬ್ಲೇಡಿಂದ ರೋಟಾವೇಟರ್ ಬರುತ್ತೆ ಅದು 4 ಅಡಿ ಫುಟ್ ಸಾಲ್ ಇದ್ರೆ 18 ಬ್ಲೇಡಿಂದ ರೋಟಾವೇಟರ್ ಯೂಸ್ ಮಾಡ್ಬೋದು ರೈತರು ಇನ್ನೊಂದು 22 ಬ್ಲೇಡ್ ಏನು ಬರುತ್ತೆ ಅಲ್ಲ ಸರ್ ಅದು 5 ಫುಟಿನ ಸಾಲ್ ಬೇಕು ಸರ್ ಅದು ರೈತರು ಕಬ್ಬಿನ ಏನಾದರೂ ಸಾಲ್ ಇದ್ರೆ 5 ಅಡಿ ಸಾಲ್ ಇದ್ರೆ 22 ಬ್ಲೇಡ್ ರೋಟಾವೇಟರ್ ಹಾಕ್ಬೋದು ಈ 18 ಬ್ಲೇಡಿಂದ ರೋಟಾವೇಟರ್ ಫಾರ್ಮರ್ ಸೇರಿ ಬಂದ್ಬಿಟ್ಟು 50000 ಇದೆ ಸರ್ ರೈತರು ತುಂಬೋದು 50000 ಇದೆ 22 ಬ್ಲೇಡಿಂದ ಏನಿದೆ ಅಲ್ಲ ಸರ್ ಅದು 51000 ಫಾರ್ಮರ್ ಸೇರ್ ಬಂದಿದೆ ಸರ್ ಅದು 16 ಬ್ಲೇಡಿಂದ ರೋಟಾವೇಟರ್ ಸದ್ಯಕ್ಕೆ ಸರ್ ಸಬ್ಸಿಡಿ ರೇಟ್ ಇನ್ನೂ ಬಂದಿಲ್ಲ ಸರ್ ಇದು ಈಗ ಸದ್ಯಕ್ಕೆ ರೈತರಿಗೆ ತಗೊಳ್ಬೇಕಂದ್ರೆ 80000 ನಾವು 80000 ಗೆ ಫುಲ್ ಅಮೌಂಟ್ ಅಲ್ಲಿ ಕೊಡ್ತಿದೀವಿ ಸರ್ ಮತ್ತೆ ಇದರ ನೆಕ್ಸ್ಟ್ ಬಂದ್ಬಿಟ್ಟು ಸರ್ 20 ಬ್ಲೇಡಿಂದ ಬರುತ್ತೆ ಮತ್ತೆ ಅದು ರೋಟಾವೇಟರ್ ಅಲ್ಲಿ ನಂಬರ್ ಬ್ಲೇಡ್ ಜಾಸ್ತಿ ಹಾಕೋತ ಹೋಗುತ್ತೆ 20 ಬ್ಲೇಡಿಂದ ಏನಿರದೆ ಅಲ್ಲ ಅದು 100000 ರೈತರಿಗೆ ಸಿಗುತ್ತೆ ಸರ್ ಸದ್ಯಕ್ಕೆ ಇವಾಗ ಅದಾದ ನಂತರ ನೆಕ್ಸ್ಟು 3.5 ಫೂಟ್ ಬರುತ್ತೆ 3 ಫೂಟ್ ಅಂದರೆ ಅದು 24 ಬ್ಲೇಡ್ ರೋಟಾವೇಟರ್ ಬರುತ್ತೆ 24 ಬ್ಲೇಡ್ ರೋಟಾವೇಟರ್ದು ಕೂಡ 100000 ರೂಪಾಯಿದಲ್ಲಿ ಕೊಡ್ತಾ ಇದ್ದೀವಿ ಸರ್ ನಾವು ಇವಾಗ
ಆನಂತರ 30 ಬ್ಲೇಡ್ ಬರುತ್ತೆ ಈಗ ಸದ್ಯಕ್ಕೆ ಗವರ್ನಮೆಂಟ್ ದಿಂದ ಬಂದಿರೋ ಪ್ರಕಾರ 5 6 7 8 ಫೂಟ್ ಇನ್ ಸಬ್ಸಿಡಿ ಅಲ್ಲಿ ಬಂದಿದೆ 9 ಫೂಟ್ ಬಂದಿದೆ 5 ಫೂಟ್ ಇನ್ ಸರ್ ಇದು 36 ಬ್ಲೇಡ್ ಬಂದ್ರೆ 5 ಫೂಟ್ ಇರುತ್ತೆ 30 ಬ್ಲೇಡ್ ಬಂದ್ರೆ 4 ಫೂಟ್ ಇರುತ್ತೆ ಸರ್ ಅದು ಈ ನಂಬರ್ ಆಫ್ ಬ್ಲೇಡ್ಸ್ ಹೆಂಗ್ ಕೌಂಟ್ ಮಾಡಬೇಕಂದ್ರೆ ಸರ್ ಈ ಕೊನೆಗೆ 3 ಬ್ಲೇಡ್ ಇರುತ್ತೆ ಆನಂತರ ಇಲ್ಲಿ ಒಳಗಡೆ 6 ಬ್ಲೇಡ್ ಇರುತ್ತೆ ಸರ್ ಇದು ಇದು ಯಾವ ತರ ನಾವು ಫೂಟ್ ಕನ್ಫರ್ಮ್ ಮಾಡ್ಕೋಬೇಕಂದ್ರೆ 1 2 3 4 5 6 5 ಲೇ 30 ಆ ಕಡೆ 3 ಈ ಕಡೆ 3 ಅಂದ್ರೆ 36 ಬ್ಲೇಡ್ ಇದು 5 ಫೂಟ್ ಇನ್ ಸರ್ ಇದು ಇದರ 6 ಫೂಟ್ ಬಂದ್ರೆ 42 ಬ್ಲೇಡ್ ಬರುತ್ತೆ ಸರ್ ಇದಕ್ಕೆ ಇನ್ನೊಂದು ಪ್ಲಾನ್ ಜಾಸ್ತಿ ಆಗುತ್ತೆ ಇದಕ್ಕೆ ಪ್ರೈಸ್ ಡೀಟೇಲ್ಸ್ ಏನು ಸರ್ ಇದು ಸಬ್ಸಿಡಿ ಬಂದ್ಬಿಟ್ಟು ಸರ್ ರೈತರ ಸೇರೋ 90000 ಇದೆ ಸರ್ ಸದ್ಯಕ್ಕೆ ಇವಾಗ ರೈತರು ತುಂಬೋದು ಸಿಂಗಲ್ ಸ್ಪೀಡ್ ಅಂತ ಏನು ಗೇರ್ ಬಾಕ್ಸ್ ಬರುತ್ತಲ್ಲ ಅದು ಅದು 90000 ಅಲ್ಲಿ ಸಿಗ್ತಾ ಇದೆ ಆನಂತರ ಗೇರ್ ಬಾಕ್ಸ್ 1000 ಆರ್ ಪಿ ಎಂ ಅಂದರೆ 1000 ಆರ್ ಪಿ ಎಂ ಏನು ಗೇರ್ ಬಾಕ್ಸ್ ಕೇಳ್ತಾರಲ್ಲ ರೈತರು ಅದು 95000 ಆಗುತ್ತೆ ಸರ್ ರೈತರು ತುಂಬೋದು ಸಬ್ಸಿಡಿಗೆ ಸರ್ ರೈತರದು ಹೊಲದ ಉತ್ತಾರು ಬ್ಯಾಂಕ್ ಅಕೌಂಟ್ ಜೆರಾಕ್ಸು ಆಧಾರ್ ಕಾರ್ಡು ಒಂದು ಎರಡು ಫೋಟೋ ಟ್ರ್ಯಾಕ್ಟರ್ ಆರ್ಸಿ ಬೇಕು ಆನಂತರ 20 ರೂಪಾಯಿ ಬಾಂಡು ಒಂದು ಅರ್ಜಿ ಫಾರ್ಮು ಆನಂತರ ಖಾತೆ ಉತ್ತಾರ ಅಂತ ಕೊಡ್ತಾರೆ ಪಂಚಾಯತಿಯಲ್ಲಿ ಆ ಖಾತೆ ಉತ್ತಾರ ತೊಗೊಂಡು ಅರ್ಜಿ ಕೊಡ್ಬೇಕು ಸರ್ ಕೃಷಿ ಇಲಾಖೆಯಲ್ಲಿ ನೆಕ್ಸ್ಟ್ ಇದರಲ್ಲಿ 6 ಫೂಟ್ ಬರುತ್ತೆ ಸರ್ ಅದು ಇದೇನಿದೆ ಅಲ್ಲಿ ಇದೇ ಸೇಮ್ ಮಾಡಲ್ 6 ಫೂಟ್ ಬರುತ್ತೆ 6 ಫೂಟಿಂದ ರೂಟಾವೇಟ್ರು ಫಾರ್ಮರ್ ಸೇರ್ ಬಂದುಬಿಟ್ಟು 95000 ಫಾರ್ಮರ್ ಸೇರ್ ಇದೆ ಸರ್ ಅದು ಸಿಂಗಲ್ ಸ್ಪೀಡ್ ಫಾರ್ಮರ್ ಸೇರು 95 ಆಗುತ್ತೆ ಅದರಲ್ಲಿ ಮಲ್ಟಿ ಸ್ಪೀಡ್ ಬೇಕಾದರೆ 99000 600 ಫಾರ್ಮರ್ ಸೇರ್ ಇದೆ ಸರ್ ಅದು ಕೆಲವೊಂದು ಏರಿಯಾದಲ್ಲಿ 5 ಫೂಟ್ ಕೇಳ್ತಾರೆ ಕೆಲವೊಂದು ಏರಿಯಾದಲ್ಲಿ 6 ಫೂಟ್ ಕೇಳ್ತಾರೆ ಯಾವ ಏರಿಯಾದಲ್ಲಿ ಟ್ರ್ಯಾಕ್ಟರ್ ಹೆಚ್ ಪಿ ಚೆನ್ನಾಗಿ ಜಾಸ್ತಿ ಇರುತ್ತಲ್ಲ ಅಲ್ಲಿ 6 ಫೂಟಿಂದ ಯೂಸ್ ಮಾಡ್ತಾರೆ ಯಾವ ಏರಿಯಾದಲ್ಲಿ ಟ್ರ್ಯಾಕ್ಟರ್ ಕಡಿಮೆ ಹೆಚ್ ಪಿ ಇರುತ್ತಲ್ಲ ಅಲ್ಲಿ 5 ಫೂಟಿಂದ ಯೂಸ್ ಮಾಡ್ತಾರೆ ಸರ್ ಅದು ಇದು 6 ಫೀಟ್ ಸರ್ ಇದು ಇದು 1 2 3 4 5 6 6 ಆರಲ್ಲೇ 36 ಆ ಕಡೆ 3 ಈ ಕಡೆ 3 ಅಂದರೆ 42 ಬ್ಲೇಡ್ ಆಗುತ್ತೆ ಸರ್ ಇದು ಇದು 6 ಫೀಟ್ ರೋಟಾವೇಟ್ರ್ ಸರ್ ಇದು ಗೇರ್ ಬಾಕ್ಸ್ ಈ ಥರ ಬಂದರೆ ಇದು 540 ಆರ್ ಪಿ ಎಮ್ ಇರುತ್ತೆ ಸರ್ ಇದು ಅಂದರೆ 540 ಆರ್ ಪಿ ಎಮ್ ಗೇರ್ ಬಾಕ್ಸ್ ಅಂತ ಏನು ಹೇಳ್ತೀವಲ್ಲ ಇದು 540 ಆರ್ ಪಿ ಎಮ್ ಗೇರ್ ಬಾಕ್ಸ್ ಇರುತ್ತೆ 1000 ಆರ್ ಪಿ ಎಮ್ ಬರುತ್ತೆ ಇದರಲ್ಲಿ ಸೇಮ್ ಮಾಡಲಲ್ಲಿ 1000 ಆರ್ ಪಿ ಎಮ್ ಅಂತ ಏನು ಹೇಳಿದ್ನಲ್ಲ ಸರ್ ಆವಾಗಲೇ 99600 ಫಾರ್ಮರ್ ಸೇರ್ ಬರುತ್ತೆ ಅದು ಅದು ಗೇರ್ ಬಾಕ್ಸ್ ದೊಡ್ಡದಿರುತ್ತೆ ಸರ್ ಇದಕ್ಕಿಂತನೂ ಶಿಡಿ ಕಟ್ಟಾಗಿ ಸರ್ ಇದು ಗೇರ್ ಬಾಕ್ಸ್ ಚಿಕ್ಕದು ಬಂದರೆ 95000 ಇದೆ ಗೇರ್ ಬಾಕ್ಸ್ ದೊಡ್ಡದು ಬಂದರೆ ಅಂದರೆ 1000 ಆರ್ ಪಿ ಎಮ್ ಬಂದರೆ 99600 ಇದೆ ಸರ್ ಅದರಲ್ಲಿ ರೈತರು ವೇಟ್ ಮಾಡಬೇಕಾ ಅಥವಾ ಡೈರೆಕ್ಟ್ ಪೇಮೆಂಟ್ ಮಾಡಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಇಲ್ಲ 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 ಕೃಷಿ ಏನಾದರೂ ಸಬ್ಸಿಡಿಯಲ್ಲಿ ಬೇಕಪ್ಪ ಅಂತಂದರೆ ಆ ಕೃಷಿ ಇಲಾಖೆ ಏನು ನಿಯಮಾನುಸಾರ ಇರ್ತೈತಲ್ಲ ಸರ್ ಅವ್ರು ಏನು ಪ್ರೊಸೀಜರ್ ಇರ್ತೈತೆ ಆ ಪ್ರೊಸೀಜರ್ ಕಂಪ್ಲೀಟ್ ಆಗಬೇಕು ಸರ್ ಅಷ್ಟೇ ಮತ್ತೇನಿಲ್ಲ ಅವರು ವರ್ಕ್ ಆರ್ಡ್ರು ಮತ್ತು ಶಾಂಕ್ಷನ್ ಲೆಟ್ರ್ ಅಂತ ಕೊಡ್ತಾರೆ ಅದನ್ನೆಲ್ಲ ತೊಗೊಂಡು ಬರಬೇಕು ರೈತರದು ಸಬ್ಸಿಡಿಯಲ್ಲಿ ಬೇಕಾದರೆ ಇದು ಮಲ್ಚರ್ ಅಂತ ಸರ್ ಇದು ಈ ಮಲ್ಚರ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಈ ಅಡಿಕೆ ತೋಟ ಕಬ್ಬಿನ ತೋಟದಲ್ಲಿ ಈ ಕಬ್ಬಿನ ತೋಟದಲ್ಲಿ ಕಬ್ಬು ಕಡ್ದಾದ ಬಳಿಕ ರೌದಿ ಏನು ಬಿದ್ದಿರ್ತೈತಲ್ರಿ ವೇಸ್ಟು ಅದು ವೇಸ್ಟ್ ಪುಡಿ ಮಾಡಿಕೊಂಡು ಮತ್ತೆ ಹೊಳೆ ಗೊಬ್ಬರ ಮಾಡ್ಕೋಬೋದು ಸರ್ ರೈತರು 155000 ಇದೆ ಸರ್ ಇದು 6 ಅಡಿದು ಬೇಕಾದರೆ ಇದರಲ್ಲಿ 160000 ರೂಪಾಯಿ ಫಾರ್ಮರ್ ಸೇರಿದೆ ಸರ್ ರೈತರು ತುಂಬೋದು ಇಲ್ಲಿ ಪ್ರತಿಯೊಂದು ಮಷಿನ್ಗೆ ಏನೇನು ಶಾರ್ಟೇಜ್ ಇರುತ್ತೆ ಏನೇನು ಡ್ಯಾಮೇಜ್ ಇರುತ್ತೆ ಅದೆಲ್ಲನೂ ಇಲ್ಲೇ ರಿಪೇರ್ ಮಾಡಿಕೊಂಡು ಹೊರಗಡೆ ಡಿಸ್ಪ್ಯಾಚ್ ಮಾಡ್ತೀವಿ ಸರ್ ನಾವು ಮಷಿನ್ಗೆ ಅಂದರೆ ಏನಾದರೂ ಗೇರ್ ಬಾಕ್ಸಲ್ಲಿ ಆಯಿಲ್ ಕಡಿಮೆ ಬಂದಿತ್ತು ಕಂಪ್ನಿಯಿಂದ ಅಥವಾ ಯಾವುದೋ ನಟ್ ಬೋಲ್ಟ್ ಲೂಸ್ ಬಂದಿತ್ತು ಅಥವಾ ನಟ್ ಬೋಲ್ಟ್ ಹಿರಿದಿದ್ರು ಕೂಡ ಅದಕ್ಕೆ ಹಾಕಿ ನಾವು ಹೊರಗಡೆ ಲೋಡಿಂಗ್ ಮಾಡ್ತೀವಿ ಸರ್ ಅದು ಇದು ಶಕ್ತಿಮಾನ್ ಪವರ್ ಹ್ಯಾರೋ ಅಂತ ಇದು ಇದು ನ್ಯೂ ಜನ್ರೇಷನ್ ಮಷೀನು ಅಂದರೆ ನಾವು ಮೊದಲೇನೆ ಫ್ಲೋ ಹೊಡಿತಿದ್ವಲ್ಲ ಎಂ ಬಿ ಫ್ಲೋನೇನು ಹೊಡಿತಿದ್ವಿ ಆನಂತರ ರೋಟಾವೇಟ್ರ್ ಹೊಡಿತಿದ್ವಿ ಲ್ಯಾಂಡ್ ಪ್ರಿಪ್ರೇಷನ್ಗೆ ಅದನ್ನು ಬಂದುಬಿಟ್ಟು ಈ ಮಷೀನ್ ಹೊಡೆದ್ರೆ ವಿತ್ ಎಂ ಬಿ ಫ್ಲೋ ಕೆಲಸನೂ ಮಾಡುತ್ತೆ ರೋಟಾವೇಟ್ರ್ ಕೆಲಸನೂ ಮಾಡುತ್ತೆ ಭೂಮಿ ಒಳಗಡೆ 6-7 ಇಂಚು ಭೂಮಿ ಒಳಗಡೆ ಹೋಗಿ ರೌಂಡ್ ತಿರುಗೋದ್ರಿಂದ ಏನಾಗುತ್ತೆ ಮಣ್ಣು ಹದ ಆಗುತ್ತೆ ವಿತ್ ರೋಟಾವೇಟ್ರ್ ಹೊಡೆದಂಗೂ ಆಗುತ್ತೆ ಸರ್ ಇದು ಇದು ರೈತರಿಗೆ ಡಬಲ್ ಕೆಲಸ ಒಂದೇ ಮಷಿನ್ ಮಾಡುತ್ತೆ ಸರ್ ಇಲ್ಲಿ 5 ಫೂಟಿನ ತೊಗೊಂಡ್ರೆ ಸರ್ 105000 ಇದೆ ಸರ್ ಇದು 6 ಫೂಟಲ್ಲಿ ತೊಗೊಂಡ್ರು ಕೂಡ 105000 ಇದೆ ಫಾರ್ಮರ್ ಸೇರು ಸರ್ ಇದು ಶಕ್ತಿಮಾನ್ ಸೈಡ್ ಡಿಸ್ಚಾರ್ಜ್ ಫ್ಲೇಲ್ ಮೂರ್ ಅಂತಾರೆ ಸರ್ ಇದು ಈ ಮಷಿನ್ ಬಂದುಬಿಟ್ಟು ಈ ದ್ರಾಕ್ಷಿ ಬೆಳೆಗಾರರಿಗೆ ಅನುಕೂಲ ಆಗಿದೆ ಸರ್ ಮಷಿನ್ ಈ ಮಷಿನ್ ಬಂದಿದ್ದರಿಂದ ಏನಾಗಿದೆಯಪ್ಪ ಅಂತಂದರೆ ಈ ದ್ರಾಕ್ಷಿ ಕಟಾವು ಆದ ನಂತರ ಏನು ಮಾಡ್ತಾರೆ ಅವರು ದ್ರಾಕ್ಷಿ ತಪ್ಪಲ ಮತ್ತು ಅದೇನು ಕಟ್ಟಿಗೆ ಇರುತ್ತಲ್ಲ ಸರ್ ಕಟ್ಟಿಗೆಯನ್ನು ಪುಡಿ ಮಾಡಿ ಉಗಿತಾರೆ ಆ ಪುಡಿ ಮಾಡಿ ಉಗಿಯೋದು ಕಟ್ಟಿಗೆಯನ್ನು ಮೊದಲು ಏನು ಮಾಡ್ತಿದ್ರು ಅಲ್ಲೇ ಬಿಡ್ತಿದ್ರು ಅದು ಬೇಗ ಕೊಳಿತಿದ್ದಲ್ಲ ಸರ್ ಬೇಗ ಕೊಳೆಯೋದ್ರಿಂದ ಏನಾಗುತ್ತೆ ಗೊಬ್ಬರ ಆಗುತ್ತೆ ಸರ್ ಈ ಮಷಿನ್ ಬಂದಿದ್ದರಿಂದ ಆ ಕಟ್ಟಿಗೆ ಮತ್ತು ಏನು ತಪ್ಪಲ ಇರುತ್ತಲ್ಲ ಅದನ್ನು ಪುಡಿ ಮಾಡಿ ಮತ್ತೆ ಸೈಡ್ ಬಡ್ಡಿಗೆ ಉಗಿಯುತ್ತೆ ಸರ್ ಎರಡು ಸೈಡ್ ಬಡ್ಡಿಗೆ ಉಗಿಯೋದ್ರಿಂದ ಏನೋ ಮೊನ್ನೆ ಆ ನೀರಿನ ತೇವಾಂಶವನ್ನು ಜಾಸ್ತಿ ಹೊತ್ತು ಹಿಡ್ಕೊಂಡು ಇಟ್ಕೊಂಡು ಸರ್ ಅದು ಬೇಗ ಒಣಗಿ ಬರೋದಿಲ್ಲ ಭೂಮಿ ಮತ್ತು ಇಳುವರಿನೂ ಚೆನ್ನಾಗಿ ಬರುತ್ತೆ ಸರ್ ಒಂಥರ ಗೊಬ್ಬರ ಹಾಕಿದಂಗೆ ಆಗುತ್ತೆ ಬೆಳೆಗಳಿಗೆ ಸರ್ ಇದು 27 ಎಚ್ ಪಿ ಗಾಡಿ ಬೇಕು ಸರ್ ಈ ಮಷಿನ್ ನಡಿಬೇಕಾದ್ರೆ ಇದು 1 ಮೀಟರ್ ಬರುತ್ತೆ ಸರ್ ಈ ಮಷಿನ್ ಅಂದರೆ 3 ಫೂಟ್ 3 ಇಂಚ್ ಬರುತ್ತೆ ಸರ್ ಇದು ಮಷಿನ್ ಸರ್ ಇದು 104 ರೂಪಾಯಿ ಇದೆ ಸರ್ 100000 ರೂಪಾಯಿ ಅರೌಂಡಿಂಗು
ಒಂದು ಲಕ್ಷದವರೆಗೂ ರೈತರು ಕಟ್ಟಬೇಕಾಗಿದೆ ಸರ್. ಫಾರ್ಮರ್ ಸರಿ ಅಂತ ಏನು ಕರೀತೀವಲ್ಲ ನಾವು, ಇದು ರೈತರು ಕಟ್ಟೋದು 1 ಲಕ್ಷ ಆಗುತ್ತೆ ಸರ್ ಇದಕ್ಕೆ, ಈ ಮಷಿನ್ಗೆ ಸರ್. ಈ ಮಷಿನ್ ಬಂದುಬಿಟ್ಟು ಪ್ಯಾಡಿ ರೂಪಕ ಅಂತಾರೆ. ಪ್ಯಾಡಿ ರೂಪಕ ಅಂದ್ರೆ ಏನ್ರಿ, ಈ ಭತ್ತ ನಾಟಿ ಮಾಡೋ ಮಷಿನ್ ಸರ್ ಇದು. ಮೊದಲೆಲ್ಲ ಏನು ಮಾಡ್ತಿದ್ರು, ಮ್ಯಾನ್ ಪವರ್ದಿಂದ ಕೈಸಿಂದ ಚುಚ್ತಿದ್ರು. ಅವಾಗ ಏನಾಗುತ್ತಿತ್ತು, ಟೈಮು ಜಾಸ್ತಿ ತೊಗೊಳ್ತಿತ್ತು, ರೈತರದು ಪೇಮೆಂಟ್ ಏನು ಪಗಾರ ಕೊಡ್ತಿದ್ರಲ್ರಿ ಅದು ಜಾಸ್ತಿ ಆಗ್ತಿತ್ತು. ಆನಂತರ ಕಡಿಮೆ ಅವಧಿಯಲ್ಲಿ ಈ ಮಷಿನ್ ಯೂಸ್ ಮಾಡೋದ್ರಿಂದ ಕಡಿಮೆ ಅವಧಿಯಲ್ಲಿ ಎಕರೆಯನ್ನು ಬಿತ್ತನೆ ಮಾಡ್ಬೋದು ನಾವು. ಆನಂತರ ಕಡಿಮೆ ಖರ್ಚು ಎಕ್ಸ್ಪೆಂಡಿಚರ್ ಕಡಿಮೆ ಆಗುತ್ತೆ ಅದಕ್ಕೆ ಈ ಮಷಿನ್ ಯೂಸ್ ಮಾಡೋದ್ರಿಂದ. ಪ್ರೈಸು ಡೀಟೇಲ್ಸ್ ಇದು ಸಬ್ಸಿಡಿ ಮಾಡಿಸಿದರೆ ಸರ್ ರೈತರು ತುಂಬೋದು 2,45,000 ಸರ್ ಫಾರ್ಮರ್ ಸೇರಿ ಇದೆ ಸರ್ ಇದು ಈ ಮಷಿನ್ಗೆ. ಶಕ್ತಿಮಾನ್ ಬೇಲ್ ಮಾಸ್ಟರ್ ಅಂತ ಸರ್ ಇದು. ಶಕ್ತಿಮಾನ್ ಬೇಲ್ ಮಾಸ್ಟರ್ ಅಂದರೆ ಯಾವ ಕಾರಣಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಈ ಕಬ್ಬಿನ ಕಟಾವು ಆದ ನಂತರ ಕಬ್ಬಿನ ರೌದಿ, ಆನಂತರ ಈ ಭತ್ತದ ರಾಶಿ ಆದ ನಂತರ ಭತ್ತದ ಹುಲ್ಲು ಅಂತ ಏನು ಬಿದ್ದಿರುತ್ತಲ್ಲ ಸರ್, ಅದು ಆ ಮಷಿನನ್ನು ಪೆಂಡಿ ಕಟ್ಟಿ ಇಟ್ಕೋಬೋದು ಸರ್. ರೈತರು ಪೆಂಡಿ ಕಟ್ಟಿ ಇಟ್ಕೋದ್ರಿಂದ ದನಗಳು ಮೇವು ಮಾಡ್ಕೊತಾರೆ ಕೆಲವೊಬ್ಬರು, ಈ ಭತ್ತದ ಹುಲ್ಲು ಅದು ದನಗಳಿಗೆ ಹಾಕ್ತಾರೆ. ಆನಂತರ ಈ ಕಡೆ ಕಬ್ಬಿನ ರೌದಿ ಏನಂದ್ರೆ ದ್ರಾಕ್ಷಿ ಬುಡಕ್ಕೆ ಯೂಸ್ ಮಾಡ್ತಾರೆ. ಕೆಲವೊಬ್ಬರು ಫ್ಯಾಕ್ಟ್ರಿ ಜೋಡಿ ಅಗ್ರಿಮೆಂಟ್ ಮಾಡಿಕೊಂಡು ಫ್ಯಾಕ್ಟ್ರಿಗೂ ಸಪ್ಲೈ ಕೊಡ್ತಾರೆ ಸರ್ ಈ ಮಷಿನ್ ಯೂಸ್ ಮಾಡೋದ್ರಿಂದ. ಇದು ಒಂದು ಬೇಲ್ ಮೇಲೆ ರೈತರಿಗೆ ತುಂಬ ಲಾಭ ಇದೆ ಸರ್. ಇದು ಹೊಡೆಯೋದ್ರಿಂದ ಒಂದು ಬೇಲಿಗೆ ಇಂತಿಷ್ಟು ಅಮೌಂಟ್ ಅಂತ ತೊಗೊಳ್ತಾರೆ ರೈತರು. ರೈತರಿಗೆ ಅವ್ರು ಕೊಡ್ತಾರೆ ಸರ್, ಯಾರು ಬೇಲ್ ಒಯ್ತಿರ್ತಾರಲ್ಲ ಅವರು ಕೊಟ್ಟು ಅಮೌಂಟ್ ಕೊಟ್ಟು ಬೇಲ್ ಕಟ್ಟಿಸ್ಕೊಂಡು ಹೋಗ್ತಾರೆ ಸರ್ ಈ ಮಷಿನ್ ತೊಗೋದ್ರಿಂದ. ಇದು ಫಾರ್ಮರ್ ಸೇರ್ ಬಂದುಬಿಟ್ಟು 14 ಲಕ್ಷ ರೂಪಾಯಿ ಇದೆ ಸರ್. ಇದು ಫುಲ್ ರೇಟು 15 ಲಕ್ಷ ಇದೆ, 1 ಲಕ್ಷ ಸಬ್ಸಿಡಿ ಹೋಗುತ್ತೆ ಸರ್ ಈ ಮಷಿನ್ಗೆ. 14 ಲಕ್ಷ ರೈತರು ತುಂಬಬೇಕಾಗುತ್ತೆ ಸರ್ ಸಬ್ಸಿಡಿಯಲ್ಲಿ. ಇದು ಶಕ್ತಿಮಾನ್ ಮೊಬೈಲ್ ಸ್ರೆಡರ್ ಅಂತಾರೆ, ಇನ್ನೊಂದು ಪೌಡರ್ ಹಾರ್ವೆಸ್ಟರ್ ಅಂತಲೂ ಕರೀತಾರೆ. ಮೊಬೈಲ್ ಸ್ರೆಡರ್ ಅಂದರೆ ಏನು ರೀ, ಈ ಹತ್ತಿ ಮತ್ತು ತೊಗರಿ ರಾಶಿ ಆದ ನಂತರ ವೇಸ್ಟ್ ಏನು ಹೊಲದೊಳಗಡೆ ಕಟ್ಟಿಗೆ ನಿಂತಿರ್ತೈತೆ ಅಲ್ಲ ಸರ, ಆ ಕಟ್ಟಿಗೆಯನ್ನು ಪುಡಿ ಮಾಡ್ಕೋಬೋದು ಸರ್. ಇನ್ನು ಅಡಿಕೆ ತೋಟ ಮತ್ತು ತೆಂಗಿನ ತೋಟ ಇದ್ದವರು ಅಡಿಕೆ ಗರಿ ಮತ್ತು ತೆಂಗಿನ ಗರಿಯನ್ನು ಪುಡಿ ಮಾಡ್ಕೋಬೋದು ಸರ್. ಇದರಲ್ಲಿ ದನಗಳ ಮೇವನ್ನು ಪುಡಿ ಮಾಡ್ಕೋಬೋದು ಸರ್. ಇದು ಮಷಿನ್ ರೇಟು MRP 2,90,000 ರೂಪಾಯಿ ಇದೆ ಸರ್. ಇದು 1 ಲಕ್ಷ ಸಬ್ಸಿಡಿ ಹೋಗುತ್ತೆ ರೈತರಿಗೆ, 1,90,000 ರೈತರು ಕಟ್ಟಬೇಕಾಗುತ್ತೆ ಸರ್ ಈ ಮಷಿನ್ಗೆ ರೇಟ್. ಅವರು ಬಂದುಬಿಟ್ಟು ಶಕ್ತಿಮಾನ್ ರಕ್ಷಕ್ ಅಂತ, ಶಕ್ತಿಮಾನ್ ರಕ್ಷಕ್ 400 ಅಂತ ಸರ್. ಇದು 400 ಲೀಟರ್ ಟ್ಯಾಂಕ್ ಇರುತ್ತೆ ಸರ್. ಇದು ಇದು ಟೋಟಲು 40 ಫೂಟ್ ಕವರ್ ಮಾಡಿದೆ ಸರ್. ಇದು ರೈತರಿಗೆ ಒಂದು ಟೈಮಲ್ಲಿ ಹೋದರೆ 40 ಹೋಗಿ ಹೊಳಿ ಬತ್ತಪ್ಪ ಅಂತಂದರೆ 40 ಅಂದರೆ 80 ಫೂಟ್ ಕವರ್ ಆಗುತ್ತೆ ಸರ್. ಇದು ಎರಡು ಇದರಲ್ಲಿ 15 ಲೀಟರ್ ಬೇರೆ ಬೇರೆ ಕ್ಯಾನ್ ಬರುತ್ತೆ ಸರ್. ಇದರಲ್ಲಿ ಒಂದು ಟ್ಯಾಂಕ್ ವಾಶಿಗಂತ, ಇನ್ನೊಂದು ಏನಾದರೂ ಊಟ ಕೂತಾಗ, ಇನ್ನೊಂದು ಏನಕ್ಕೋ ಯೂಸ್ ಮಾಡಬೇಕಾದ್ರೆ ನೀರು ಕುಡಿಬೇಕಾದ್ರೆ ಟ್ಯಾಂಕ್ ಬೇರೆ ಬೇರೆ ಇರುತ್ತೆ, ಅದರಲ್ಲಿ ಸ್ಟೇವ್ ಮಾಡ್ಕೋಬೋದು ನಾವು. ಆನಂತರ ಇದರಲ್ಲಿ ಎರಡು ಥರ ನೋಜಲ್ ಇರುತ್ತೆ ಸರ್. ಇಲ್ಲಿ ಒಂದು ಕೀಟನಾಶಕ, ಇನ್ನೊಂದು ಕ್ರಿಮಿನಾಶಕ ಅಂತ ಸರ್. ಯಾವುದು ಕೆಳಗಡೆ ಇರುತ್ತಲ್ಲ ಅದು ಆನ್ ಇರುತ್ತೆ. ಯಾವ ಥರ ಯಾವುದು ಕೆಳಗಡೆ ಇರುತ್ತಲ್ಲ ಅದು ಆನ್ ಇರುತ್ತೆ, ಯಾವುದು ಮೇಲ್ಗಡೆ ಇರುತ್ತಲ್ಲ ಅದು ಆಫ್ ಇರುತ್ತೆ ಸರ್. ಇದು ಒಂದು ಕೀಟಕ್ಕೆ ಏನಾದರೂ ನಾವು ಬೆಳಗ್ಗೆ ಏನಾದರೂ ರೋಗ ಬಿದ್ದಾಗ ಹೊಡಿಬೇಕು ಮಷಿನ್ಗೆ, ಔಷಧ ಹೊಡಿಬೇಕಂದ್ರೆ ಒಂದು ನೋಜಲ್ ಯೂಸ್ ಮಾಡ್ತೀವಿ. ಇನ್ನೊಂದು ಏನಾದರೂ ಬೆಳಗ್ಗೆ ಔಷಧಿ ಏನಾದರೂ ಏನು ಟಾನಿಕ್ ಹೊಡಿಬೇಕಪ್ಪ ಅಂತಂದರೆ ಇನ್ನೊಂದು ನೋಜಲ್ ಯೂಸ್ ಮಾಡ್ತೀವಿ ಸರ್ ಇದರಲ್ಲಿ ನಾವು. ಓಕೆ ಸರ್, ಪ್ರೈಸು ಇದು 2,10,000 ರೂಪಾಯಿ ಫುಲ್ ಅಮೌಂಟ್ ಇದೆ ಸರ್. ಇನ್ನೂ ಸಬ್ಸಿಡಿಯಲ್ಲಿ ಬಂದಿಲ್ಲ ಸರ್. ಇದು 2,10,000 ರೂಪಾಯಿ ಫುಲ್ ಅಮೌಂಟ್ ಇದೆ ಸರ್ ಈ ಮಷಿನ್ಗೆ. ಈ ಮಷಿನ್ ಬಂದುಬಿಟ್ಟು ಶಕ್ತಿಮಾನ್ ರಕ್ಷಕ್ ಅಂತ ಏನು ಕೇಳಿದ್ವಲ್ಲ ನಾವು ಆವಾಗಲೇ, 400 ಲೀಟರು ಅದ್ರ ಮಿನಿ ಮಾಡಲ್ ಸರ್. ಇದು 200 ಲೀಟರ್ ಟ್ಯಾಂಕ್ ಬರುತ್ತೆ. ಇದು ಬಟರ್ಫ್ಲೈ ಮಾಡಲ್ ಅಂದರೆ ಈ ದಾಳಿಂಬೆ, ಆನಂತರ ಏನಾದರೂ ದ್ರಾಕ್ಷಿಗೆ ಏನಾದರೂ ಇದ್ದರೆ ರೈತರಿಗೆ ಈ ಮಷಿನ್ ಯೂಸ್ ಮಾಡಿಕೊಂಡು ಔಷಧಿ ಸ್ಪ್ರೇ ಮಾಡ್ಬೋದು ಸರ್ ಅವರು ರೈತರು. ಇದರಲ್ಲಿ ಇನ್ನೊಂದು ಮಾಡಲ್ ಬರುತ್ತೆ ಸರ್ ಸೇಮ್ 200 ಲೀಟರಲ್ಲಿ. ಹತ್ತಿ ತೊಗರಿ ಅಲ್ಲಿದೆ ಅಲ್ಲ ಸರ್ ಆ ಮಷಿನು, ಹತ್ತಿ ತೊಗರಿ ಆನಂತರ ಯಾವುದು ಬೇಕಾದ್ರೂ ಟ್ರ್ಯಾಕ್ಟ್ರಿ ಯಾವ ಬೆಳೆಗಳು ಒಳಗಡೆ ಹೋಗುತ್ತಲ್ರಿ ಆ ಬೆಳೆಗಳು ಯೂಸ್ ಮಾಡ್ಕೋಬೋದು ಸರ್ ಆ ಮಷಿನ್. ಪ್ರೈಸ್ ಡೀಟೇಲ್ಸ್ ಅದು ಆ ಮಷಿನ್ ಬಂದುಬಿಟ್ಟು ರೇಟು 1,80,000 ಫುಲ್ ರೇಟ್ ಇದೆ ಸರ್. ಅದು ಇನ್ನು ಸಬ್ಸಿಡಿಯಲ್ಲಿ ಬಂದಿಲ್ಲ ರೀ. ಈ ಮಷಿನ್ 1,80,000. ಇದು ಶಕ್ತಿಮಾನ್ ರೌಂಡ್ ಬೇಲರ್ ಅಂತ ಸರ್. ಇದು ರೌಂಡ್ ಬೇಲರ್ ಅಂದರೆ ಈ ಭತ್ತದ ಹುಲ್ಲದು ಏನು ವೇಸ್ಟ್ ಬಿಡ್ತಿದ್ರಲ್ಲ ಸರ್ ಮೊದಲು ಹೊಲದೊಳಗಡೆ, ಈ ಮಷಿನ್ ಬಂದಿರೋದ್ರಿಂದ ಈ ಭತ್ತದ ಹುಲ್ಲನ್ನು ಎಲ್ಲ ಪೆಂಡಿ ಕಟ್ಟಿ ದನಗಳು ಮೇವಿಗೆ ಅಂತ ಅಥವಾ ಇನ್ನೊಂದು ಏನೋ ಬೇರೆ ಕಾರಣಕ್ಕಾಗಿ ಸೇವ್ ಮಾಡಿ ಇಟ್ಕೋಬೋದು ಸರ್. ಇದನ್ನು 350,000 ರೂಪಾಯಿ ರೇಟ್ ಇದೆ ಸರ್. ಇದು ಇದು ಇನ್ನೂ ಸಬ್ಸಿಡಿಯಲ್ಲಿ ಬಂದಿಲ್ಲ ಸರ್. ಸಬ್ಸಿಡಿಯಲ್ಲಿ ಬಂದ ಏನು ರೇಟ್ ಬರುತ್ತೋ ಅದು ನೆಕ್ಸ್ಟ್ ಹೇಳ್ತೀವಿ ಸರ್ ನಾವು ರೈತರಿಗೆ. PTO ಹೇರಿಕಂದರೆ ಇದು ಈ ಕಬ್ಬಿನ ರೌದಿ, ಆನಂತರ ಇದೇನು ಭತ್ತದ ಹುಲ್ಲದು ಏನು ಹೊಲ ತುಂಬ ಬಿದ್ದಿರುತ್ತೆ ಅಲ್ಲ ಸರ್, ಅದು ಒಂದೇ ಸಾಲಲ್ಲಿ ಗೋಳೆ ಮಾಡೋದು ಸರ್ ಈ ಮಷಿನು. ಆ ಸ್ಕ್ವೇರ್ ಬೇಲರ್ ತೊಗೊಂಡು ಕಸ್ಟಮರ್ ಈ ಮಷಿನು ಇದೇನು ಹೇರೇಕ ಅಂತ ಏನು ಹೇಳ್ತೀವಲ್ಲ ಈ ಮಷಿನ್ ತೊಗೊಳ್ತಾರೆ ಸರ್. ಇದು ಆಲ್ಮೋಸ್ಟು 90% ಈ ಮಷಿನ್ ತೊಗೊಂಡ್ರೆ ಆ ಮಷಿನ್ಗೆ ಯೂಸ್ ಆಗುತ್ತೆ ಸರ್. ಇದು ಅಂದರೆ ಇಲ್ಲಪ್ಪ ಅಂತಂದರೆ ಮ್ಯಾನ್ ಪವರ್ದಿಂದ ಒಂದೇ ಸಾಲಲ್ಲಿ ಗೋಳೆ ಮಾಡಬೇಕಾಗತ್ತೆ ರೌದಿ, ಆನಂತರ ಬೇಲ್ ಮಾಸ್ಟರ್ ಬೇಲ್ ಕಟ್ಟಬೇಕಾಗತ್ತೆ. ಈ ಮಷಿನ್ ಇರೋದ್ರಿಂದ ಏನಾಗುತ್ತೆ, ಕಡಿಮೆ ಯಾವುದೇ ಜಾಸ್ತಿ ಒಂದೇ ಸಾಲಲ್ಲಿ ರೌದಿ ಗೋಳೆ ಮಾಡಬೇಕು ಹೋಗುತ್ತೆ ಸರ್. ಇದು ಸರ್ ಇದು ಫ್ಲೇಲ್ ಮೋರ್ ಅಂತ, ಸೈಡ್ ಶಿಫ್ಟ್ ಫ್ಲೇಲ್ ಮೋರ್ ಅಂತ ಏನು ನಾವು. ಇದು ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಇದು ತೋಟಗಾರಿಕೆ ಇರುತ್ತಲ್ಲ ಸರ್, ತೋಟಗಾರಿಕೆ ಏನಂದರೆ ಈಗ ಏನಾದರೂ ಮಾವಿನ ತೋಟ
ಚಿಕ್ಕ ತೋಟ ಇದಾದ್ರೂ ಏನಾದರೂ ಅಡಿಕೆ ತೋಟ ಈ ಥರ ಏನಾದ್ರು ತೋಟ ಇದ್ದರೆ ಈ ಮಷಿನ್ ಯೂಸ್ ಮಾಡ್ಕೋತಾರೆ. ಈ ಮಷಿನ್ ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಗಿಡದ ಬುಡ್ಡಿವರೆಗೂ ನಾವು ರೋಟಾವೇಟರ್ ಹೊಡೆಯೋಕೆ ಆಗ್ತಿದ್ರಲ್ಲ ಅಂಥ ಟೈಮ್ದಲ್ಲಿ ಇದು ಹೈಡ್ರೋಲಿಕ್ ಫ್ಲೇಲ್ ಮೋವರ್ ಅಂತ ಸೈಡ್ ಫ್ಲೇಲ್ ಮೋವರ್ ಇರೋದ್ರಿಂದ ಆಟೋಮೆಟಿಕ್ಲಿ ಹೊರಗಡೆ ಸರಿಯುತ್ತೆ ಒಳಗಡೆ ಸರಿಯುತ್ತೆ ಸರ್. ಅಂದರೆ ಬಡ್ಡಿ ಬಂದಲ್ಲಿ ಒಳಗಡೆ ಬರುತ್ತೆ, ಬಡ್ಡಿ ಇರದೇ ಇರೋ ಜಾಗದಲ್ಲಿ ಹೋಗುತ್ತೆ ಮತ್ತೆ ಸೈಡ್ಗೆ ಹೋಗುತ್ತೆ. ಇದು ಅಂದರೆ ನಾವು ಫುಡಿ ಮಾಡ್ಕೋಬೋದು ಸರ್ ಇದರಲ್ಲಿ ಎಲ್ಲನೂ. ಇದು 4,10,000 ರೂಪಾಯಿ ಫುಲ್ ರೇಟ್ ಇದೆ ಸರ್ ಸದ್ಯಕ್ಕೆ. ಇವಾಗ ಇನ್ನೂ ಸಬ್ಸಿಡಿಯಲ್ಲಿ ಬಂದಿಲ್ಲ. ಇದು ಇದು ಶಕ್ತಿಮಾನ್ ಸಬ್ ಸೋಯ್ಲರ್ ಅಂತ ಸರ್. ಇದು ಈ ಮಷಿನ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಈ ಹೊಲದೊಳಗಡೆ ಜವಳು ಏನಾದರೂ ಇದ್ದರೆ, ಆನಂತರ ಕರಿಕಿ, ಆನಂತರ ಏನೋ ಒಣ ವೇಸ್ಟ್ ಭೂಮಿ ಇರುತ್ತಲ್ಲ ಸರ್, ಆ ಭೂಮಿಯಲ್ಲಿ ಈ ಮಷಿನ್ ಹೊಡೆಯೋದ್ರಿಂದ 2-3 ಫೂಟ್ವರೆಗೂ ಗುಮ್ಮದಲ್ಲಿ ಹೋಗಿಕೊಂಡು ಕೆಲಸ ಮಾಡುತ್ತೆ ಸರ್. ಇದು ಮಷಿನು ಫುಲ್ ಹದ ಮಾಡುತ್ತೆ ಸರ್. ಇದು ಅಂದರೆ ಜಾಸ್ತಿ ವರ್ಷ ಉಳುಮೆ ಮಾಡದೇ ಇರೋ ಭೂಮಿ ಏನಾದರೂ ಇದ್ದರೆ ಈ ಮಷಿನ್ ಯೂಸ್ ಮಾಡಿಕೊಂಡು ಮನ್ ಹದ ಮಾಡ್ಕೋಬೋದು ಸರ್ ರೈತರು. ರೇಟ್ ಬಂದುಬಿಟ್ಟು 65,000 ಫುಲ್ ಅಮೌಂಟ್ ಇದೆ ಸರ್ ಸದ್ಯಕ್ಕೆ. ಇನ್ನೂ ಸಬ್ಸಿಡಿಯಲ್ಲಿ ಬಂದಿಲ್ಲ ಕೂಡ. ಇದು ರೀ 65,000ದಲ್ಲಿ ಕೊಡ್ತಿದ್ದೀವಿ ನಾವು ರೈತರಿಗೆ. ಶಕ್ತಿಮಾನ್ MB ಫ್ಲೋ ಬಂದುಬಿಟ್ಟು ಎಲ್ಲ ಬೋರನ್ ಸ್ಟೀಲಲ್ಲಿ ಬರುತ್ತೆ ಸರ್. ಈ ಮಷಿನ್ ಏನಿದೆಯಲ್ಲ ಎಲ್ಲ ಸ್ಟೀಲ್ ಮೆಟಲ್, ಇದು ಬೋರನ್ ಸ್ಟೀಲಲ್ಲಿ ಬರೋದ್ರಿಂದ ಸೆಟ್ಟಿಂಗ್ ಇದೆ ಸರ್. ಇದರಲ್ಲಿ ಯಾವ ಥರ ನಾವು ಭೂಮಿಯನ್ನು ಹಿಂಬು ಒಯ್ಯಬೇಕು, ಯಾವ ಥರ ಹತ್ತಿ ಒಯ್ಯಬೇಕು, ಆನಂತರ ಯಾವ ಥರ ಬಿರ್ಸ್ ಭೂಮಿ ಇದ್ದರೆ ಸ್ವಲ್ಪ ಹತ್ತಿ ಒಯ್ತಾರೆ ರೈತರು, ಆನಂತರ ಮೃದು ಭೂಮಿ ಇದ್ದರೆ ಸ್ವಲ್ಪ ಜಾಸ್ತಿ ಹಿಂಬಾಳ್ತಿ ಭೂಮಿ ಕಟಾವು ಮಾಡ್ಕೋತಾರೆ ಸರ್. ಇದಕ್ಕೆ ಟ್ರ್ಯಾಕ್ಟ್ರಿಗೆ ಏನೂ ಲೋಡ್ ಬರಲ್ಲ ಸರ್. ಇದರಲ್ಲಿ ಕಡಿಮೆ ಅವಧಿಯಲ್ಲಿ ಜಾಸ್ತಿ ಉಳುಮೆ ಮಾಡ್ಕೋಬೋದು ಸರ್ ನಾವು ಈ ಮಷಿನಲ್ಲಿ. ಪ್ರೈಸ್ ಬಂದುಬಿಟ್ಟು ಸರ್ ಇದು 2,40,000 ರೂಪಾಯಿ ಫುಲ್ ರೇಟ್ ಇದೆ ಸದ್ಯಕ್ಕೆ. ಇವಾಗ ನಾವು ಡೈರೆಕ್ಟ್ ಕೊಡೋದಾದರೆ ಸಬ್ಸಿಡಿ ನೋಡ್ಬೇಕು ಸರ್. ಅದು ರೇಟ್ ಏನು ಗೌರ್ಮೆಂಟ್ದಿಂದ ಏನು ಅನೌನ್ಸ್ ಮಾಡ್ತಾರಲ್ಲ ಆ ರೇಟ್ ನಾವು ಹೇಳಬೇಕಾಗುತ್ತೆ ಸರ್ ರೈತರಿಗೆ. 2,10,000 ರೂಪಾಯಿವರೆಗೂ ಫಾರ್ಮರ್ಸಿಯರ್ ಬರ್ಬೋದು ಅನಿಸುತ್ತೆ ನೋಡೋಣ ಸರ್. ಅದು ಸರ್ವಿಸ್ ವ್ಯಾನ್ ಅಂತ ಸರ್. ಇದು ನಮ್ದೇನಾದರೂ ರೈತರಿಗೆ ಸಮಸ್ಯೆ ಆದಾಗ ಕೆಲವೊಂದು ಮಷಿನಲ್ಲಿ ಸ್ಪೇರ್ ಪಾರ್ಟ್ಸ್ ಕೊಡೋಲ್ಲ, ಕೆಲವೊಂದು ಮಷಿನ್ದು ಸರ್ವಿಸ್ ಕೊಡೋಲ್ಲ, ಬಟ್ ನಮ್ಮ ಶಕ್ತಿಮಾನಲ್ಲಿ ಹಂಗಲ್ಲ ಸರ್. ಯಾವುದೇ ಮಷಿನ್ ತೊಗೊಂಡ್ರೂ ಕೂಡ ಸರ್ವಿಸ್ ಚೆನ್ನಾಗಿದೆ ಸರ್ ನಮ್ಮದು. ಏನೇ ಮಷಿನ್ ಸಮಸ್ಯೆ ಆದರೂ ಕೂಡ ಮಷಿನ್ ರೈತರು ಎಲ್ಲಿರುತ್ತಲ್ಲ ಅಲ್ಲಿ ಹೋಗಿ ಸರ್ವಿಸ್ ಕೊಟ್ಬಿಡ್ತೇವೆ ಸರ್. ಇದು ಸರ್ವಿಸ್ ವ್ಯಾನ್ ಸರ್ ಇದು. ಸರ್ ಥ್ಯಾಂಕ್ ಯು ಸೋ ಮಚ್ ಕಂಪ್ಲೀಟ್ ಆಗಿ ನಿಮ್ಮಲ್ಲಿರುವಂತಹ ಪ್ರಾಡಕ್ಟ್ ಬಗ್ಗೆ ನಮಗೆ ಮಾಹಿತಿ ಶೇರ್ ಮಾಡೋದಕ್ಕೆ. ರೈತ ಬಾಂಧವರೇ, ಡಿಸ್ಕ್ರಿಪ್ಷನ್ ಅಲ್ಲಿ ಜಮಖಂಡಿಯಲ್ಲಿ ಈ ಶೋರೂಮ್ನ ಒಂದು ಕರೆಂಟ್ ಲೊಕೇಶನ್ ಆಗಿರ್ಬೋದು, ಹಾಗೆ ರಿಸೆಪ್ಷನ್ ನಂಬರ್ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೇನೆ. ಇದಕ್ಕೆ ನೀವು ಕರೆ ಮಾಡುವ ಮುಖಾಂತರ ಮಾಹಿತಿಯನ್ನು ತೆಗೆದುಕೊಂಡು ಸೊ ಡೈರೆಕ್ಟ್ ಆಗಿ ಇಲ್ಲಿ ಬಂದು ವಿಸಿಟ್ ಮಾಡಿ ನಿಮಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ನೀವು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೋದು. ಸರ್ ಆಫೀಸ್ ಬಂದ್ಬಿಟ್ಟು ಇಲ್ಲಿದೆ ಸರ್ ನಿಮ್ಮದು? ಸರ್ ನಮ್ದು ಆಫೀಸ್ ಬಂದ್ಬಿಟ್ಟು ಇಲ್ಲಿ ಸಿಟಿ ಪೊಲೀಸ್ ಸ್ಟೇಷನ್, ಜಮಖಂಡಿ ಸಿಟಿ ಪೊಲೀಸ್ ಸ್ಟೇಷನ್, ಓಕೆ, ಸ್ಟೇಟ್ APMC ಕಾಂಪ್ಲೆಕ್ಸ್ ಸರ್ ನಮ್ಮದು ಆಫೀಸ್ ಬಂದ್ಬಿಟ್ಟು. ಸಬ್ ಬ್ರ್ಯಾಂಚಸ್ ಇದೆ ಸರ್ ಆಲ್ ಓವರ್ ಕರ್ನಾಟಕದಲ್ಲಿ, ಸಬ್ ಬ್ರ್ಯಾಂಚಸ್ ಇದೆ. ಓಕೆ, ಡಿಸ್ಟ್ರಿಕ್ಟ್ ವೈಸ್ ಹೇಳಬೇಕಂದ್ರೆ ಮುಧೋಳದಲ್ಲಿದೆ, ಓಕೆ, ಬಾಗಲಕೋಟೆ ಡಿಸ್ಟ್ರಿಕ್ಟಲ್ಲಿ, ಆನಂತರ ಬೀಳಿಗೆಯಲ್ಲಿದೆ, ಆನಂತರ ಹಾವೇರಿಯಲ್ಲಿ ಇದೆ. ಇದ್ರ ನೆಕ್ಸ್ಟ್ ಶೋರೂಮ್ ಅಂದ್ರೆ ಹೆಡ್ ಆಫೀಸ್ ಅಂದ್ರೆ ಹಾವೇರಿಯಲ್ಲಿ ಇದೆ ಸರ್ ನಮ್ದು. ಶಿವಮೊಗ್ಗ ಇದೆ, ಚಿಕ್ಕೋಡಿ ಇದೆ, ಬೆಳಗಾಂದಲ್ಲಿ ಬೇಕಾದ್ರೆ ಗೋಕಾಕ್ದಲ್ಲಿದೆ. ನಮ್ದು ಹಲವಾರು ಬ್ರಾಂಚಸ್ ಇದೆ ಸರ್ ಆಲ್ ಓವರ್ ಕರ್ನಾಟಕದಲ್ಲಿ. ರೈತರು ಯಾವ ಬ್ರಾಂಚಸ್ ಸಮೀಪ ಆಗುತ್ತಲ್ಲ ಅಲ್ಲಿಂದ ಹೋಗಿ ಅವರು ಮಷಿನ್ ರಿಸೀವ್ ಮಾಡ್ಕೋಬಹುದು ಸರ್. ಕರ್ನಾಟಕದಲ್ಲಿ ಏನೆಲ್ಲ ಅವರು ಡೀಲರ್ಶಿಪ್ ನ ಒಳಗೊಂಡಿದ್ದಾರೆ ಅದರ ಕಂಪ್ಲೀಟ್ ಇನ್ಫಾರ್ಮೇಶನ್ ಮತ್ತು ಹಾಗೂ ರಿಸೆಪ್ಷನ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಸೊ ನಿಮಗೆ ಎಲ್ಲಿ ಹತ್ರ ಆಗುತ್ತೆ ನೀವು ಅಲ್ಲಿ ಹೋಗಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇದೇ ರೀತಿ ಇನ್ನೊಂದು ಅಗ್ರಿಕಲ್ಚರ್ ವಿಡಿಯೋನೊಂದಿಗೆ. ನಮಸ್ಕಾರ ಸರ್. ನಮಸ್ಕಾರ.